ನಮ್ಮ ಜೈನ ಸಮಾಜದಲ್ಲಿ ದಿಗಂಬರ ಮುನಿಗಳದ್ದೇ ಒಂದು ವಿಶಿಷ್ಟ ಸ್ಥಾನ ಇದೆ. ದಿಗಂಬರ ಮುನಿಗಳಿಗೆ ಯಾವ ಥರ ಸ್ಥಾನ ಇದೆ ಅಂತಂದರೆ, ಅವರು ತಮಗೆ ಎಷ್ಟೇ ನೋವು ಸಂಕಟ ಏನೇ ಅನುಭವಿಸಿದ್ರು, ಅವ್ರ ಶರೀರಕ್ಕೆ ಅವ್ರಿಗೆ ಏನೇ ನೋವು ತೊಂದರೆ ಇದ್ರೂ ಇನ್ನೊಬ್ಬರಿಗೆ ಅದನ್ನು ಹಂಚ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲ ದುಃಖಗಳ ಶರೀರದ್ದು ಏನೇ ಇದ್ದಿದ್ರೂ ನುಂಗ್ಕೊಂಡು ಸಮಾಜಕ್ಕೆ ಬೆಳಕು ಕೊಡೋವಂಥವ್ರು. ಅಂಥ ಒಂದು ಸಮಾಜದ ನಮ್ಮ ಒಂದು ಉದ್ದೇಶದ ಇದ್ದು ಇರೋ ಸಮಾಜಕ್ಕೆ ಈ ಥರ ಆಗಿದ್ದು, ಈ ಘಟನೆ ನಡೀಬಾರ್ದಾಗಿತ್ತು. ಈ ಘಟನೆ ನಡೆದಿರೋದ್ರಿಂದ ಆ ಘಟನೆಗೆ ಯಾರು ಸಂಬಂಧಪಟ್ಟಿದ್ದಾರೆ ಅವರೆಲ್ಲರನ್ನು ಒಂದು ಸರ್ಕಾರ ಅವ್ರಿಗೆ ಸರಿಯಾದ ಶಿಕ್ಷೆಗಳನ್ನು ಕೊಡಿಸಿ ಇದು ಮಾಡಬೇಕು. ಮುಂದೆ ಯಾವುದೋ ಈ ಥರ ನಡೀದಾಗೆ ಒಂದು ಇದು ಮಾಡು, ಮುಂದೆ ನಡೀದಲ್ಲೇ ಇರೋ ಥರ ನೋಡ್ಕೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೇವೆ. ಬೆಳಗಾವಿ ಜಿಲ್ಲೆ ನಾಡಿಗೆ ಜೈನ ಮುನಿಗಳನ್ನು ಹೆಚ್ಚಪಟ್ಟಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಗಿದೆ. ಅಂಥ ಒಂದು ಬೆಳಗಾವಿ ಜಿಲ್ಲೆಯೊಳಗೆ ಇವತ್ತು ಜೈನ ಸಮಾಜಕ್ಕೆ ಆದಂಥ ಒಂದು ಅನ್ಯಾಯ, ಜೈನ ಮುನಿಗಳಿಗಾದಂಥ ಅನ್ಯಾಯ ಭಾಳ ಖಂಡನೀಯ. ಯಾಕಂತಂದ್ರೆ ಚಿಕ್ಕೋಡಿ ತಾಲೂಕು ಹಿರೇಕೋಡಿಯಲ್ಲಿರ್ತಕ್ಕಂಥ ಒಂದು ಆಶ್ರಮದಲ್ಲಿ ಒಬ್ಬ ಪೂಜ್ಯರಿದ್ದಾರೆ, ಅವರ ಹೆಸರು ತಮಗೆಲ್ಲ ಗೊತ್ತದ, 108 ಕಾಮಕುಮಾರ ನಂದಿ ಮುನಿ ಮಹಾರಾಜರ ಒಂದು ಭೀಕರವಾದಂಥ ಹತ್ಯೆ. ಆ ಹತ್ಯೆಯನ್ನು ನಾವು ಸಮಾಜ, ಇಡೀ ಸಮಾಜ, ಬೈಲಮ್ಮನ ತಾಲೂಕು ಸಮಾಜ ವಿಶೇಷವಾಗಿ ಖಂಡಿಸ್ತದೆ. ಅದರಲ್ಲಿ ಈಗ ನಾವು ನಂದೀಶ್ವರ ಕ್ಷೇತ್ರದ ಪ್ರವರ್ತಕರಾದಂಥ ಜ್ಞಾನೇಶ್ವರ ಮುನಿ ಮಹಾರಾಜರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ತಾಲೂಕಾವನ್ನು ನಾವು ಪ್ರತಿಭಟನೆಯನ್ನು ಮಾಡಿದೆವು. ಈ ಪ್ರತಿಭಟನೆಗೆ ಯಶಸ್ಸು ಸಿಗಬೇಕು, ಆ ಒಂದು ಕ್ರೂರಾತಿ ಕ್ರೂರವನ್ನು ಹತ್ತಕರಿಗೆ ಒಂದು ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಜೈನ ಸಮಾಜ ಹೇಳ್ತಕ್ಕಾರೆ. ಹಿಂಸಾ ಧರ್ಮ ಪೂಜನೆ ಮಾಡ್ತತೆ, ತ್ಯಾಗಿಗಳು ಹೇಳ್ತಾರೆ, ಆದರೆ ಹಿಂಸೆ ಮಾಡಬಾರ್ದಂತ. ಇವತ್ತಿನ ಘಟನೆ ನೋಡಿದರೆ ಮುಂದೆ ಇಂಥ ಘಟನೆಗಳು ಮರುಕಳಿಸ್ದಂಗೆ ಅವರಿಗೆ ಗಲ್ಲು ಶಿಕ್ಷೆ ಆದರೂ ಯೋಗ್ಯ ಅಂತೇಳಿ ನಾವೊಬ್ಬ ಈ ಒಂದು ಕ್ಷೇತ್ರದ ಒಬ್ಬ ನ್ಯಾಯಿಯಾಗಿ ಒಬ್ಬ ನಮ್ಮೆಲ್ಲ ಒಂದು ಶ್ರಾವಕರ ಪರವಾಗಿ ನಾನು ಒಂದು ಖಂಡನೆಯನ್ನು ಮಾಡ್ತೇನೆ, ಒಂದು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ.
ಮುಂದೆ ತ್ಯಾಗಿಗಳಿಗೆ ಮತ್ತು ಕ್ಷೇತ್ರಗಳಿಗೆ ಜೈನ ತ್ಯಾಗಿಗಳಿಗೆ ಮತ್ತು ಜೈನ ಕ್ಷೇತ್ರಗಳಿಗೆ ಒಂದು ಸಂರಕ್ಷಣೆ ಅವಶ್ಯಕತೆ ಐತಿ. ಜನ ಸರ್ಕಾರ ಈ ಒಂದು ಅನ್ಯಾಯ ರೀತಿ ಮತ್ತು ಮರುಕಳಿಸ್ದಂಗೆ ಒಂದು ನಿರ್ಣಯ ತಗೊಂಡ ಕಾರ ಪೂರ್ವದ ಒಂದು ತಯಾರಿಯಿಂದ ಒಂದು ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕಂತೇಳಿ ನಾವು ಜೈನ್ಸ್ ತಾಲೂಕಾ ಸಮಾಜದ ಪರವಾಗಿ ಒತ್ತಾಯ ಮಾಡ್ತೀವಿ.